ಅಪ್ಪು ಸಮಾಧಿ ಬಳಿ ಏನಾಗಲಿದೆ ಗೊತ್ತಾ? ತಮ್ಮನಿಗಾಗಿ ಶಿವಣ್ಣ ಮಾಡಿರುವ ಕೆಲಸ ನಿಜಕ್ಕೂ ಜನ ಮೆಚ್ಚುವಂತದ್ದು. ಅಭಿಮಾನಿಗಳೇ ಫುಲ್ ಶಾಕ್ ಆಗಿದ್ದಾರೆ. ಬನ್ನಿ ಇದರ ಸಂಪೂರ್ಣ ವಿಡಿಯೋ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಹಿಕ್ಕೊಳ್ಳದೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಭೂತಾಯಿಯ ಮಡಿಲು ಸೇರಿ 23 ದಿನಗಳು ಕಳೆದರೂ ಕೂಡ ಜನರ ಮನಸ್ಸಿನಿಂದ ಇನ್ನೂ ಮಾಸಿಲ್ಲ ಎನ್ನಬಹುದು. ಎಂದರೆ ಅಪ್ಪು ಎಂದರೆ ಅಸುಗೂಸಿನಿಂದ ಹಿಡಿದು ಹಿರಿಯರವರೆಗೂ ಕೂಡ ಬಹಳ ಅಚ್ಚುಮೆಚ್ಚು. ಸದ್ಯ ಇದೀಗ ಪುನೀತ್ ರಾಜ್ಕುಮಾರ್ ಅವರ ದಿಢೀರ್ ಅಗಲಿಕೆಯಿಂದ ಕೋಟ್ಯಂತರ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಆಘಾತವಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಯ ಸಹೋದರ ಶಿವರಾಜ್ಕುಮಾರ್ ಅವರು ಬಹಳ ನೊಂದುಕೊಂಡಿದ್ದಾರೆ. ಹೌದು, ತಮ್ಮ ಪ್ರೀತಿಯ ಸಹೋದರ ಇನ್ನಿಲ್ಲ ಎಂಬ ಸತ್ಯವನ್ನ ಅರಗಿಸಿಕೊಳ್ಳುವುದು ಶಿವಣ್ಣನಿಗೆ ಕಷ್ಟವಾಗುತ್ತಿದ್ದು ಇತ್ತೀಚೆಗೆ ನಡೆದ ಪುನೀತ್ ನಮನ ಕಾರ್ಯಕ್ರಮದ ಆರಂಭದಿಂದಲೂ ಶಿವರಾಜ್ಕುಮಾರ್ ಮಂಕಾಗಿಯೇ ಇದ್ದರು. ಅದರಲ್ಲೂ ತಮ್ಮನ ಕುರಿತಾದ ವಿಡಿಯೋ ಪ್ರದರ್ಶನವಾಗುತ್ತಿದ್ದಂತೆ ಶಿವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದು ಅನಂತರ ಕಾರ್ಯಕ್ರಮದಲ್ಲಿ ಮಾತನಾಡುವಾಗಲೂ ಶಿವಣ್ಣನಿಗೆ ದುಃಖ ತಡೆಯಲಾಗಲಿಲ್ಲ. ಅಳುತ್ತಲೇ ಮಾತು ಆರಂಭಿಸಿದ ಶಿವಣ್ಣ, ಈ ಸಂದರ್ಭದಲ್ಲಿ ಮಾತನಾಡಲು ತುಂಬಾ ಕಷ್ಟವಾಗುತ್ತದೆ. ನನ್ನ ತಮ್ಮನ ಬಗ್ಗೆ ನಾನೇ ಸ್ವಲ್ಪ ಜಾಸ್ತಿ ಮಾತನಾಡಿಬಿಟ್ಟು ನನ್ನ ದೃಷ್ಟಿ ಅವನಿಗೆ ಆಯ್ತೇನೋ ಎಂದು ಫೀಲ್ ಆಗುತ್ತಿದೆ. ಅವನದು ಹೋಗುವಂತಹ ವ್ಯಕ್ತಿತ್ವ, ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾನೆ, ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದ, ದೇವರು ಇಷ್ಟು ಬೇಗ ಅವನನ್ನ ಕರೆದುಕೊಂಡು ಬಿಟ್ಟ. ಅಪ್ಪು ಇದ್ದಿದ್ರೆ ಇನ್ನು ಇವತ್ತು ನಾನು ರಾಗು ಹತ್ತಿದ್ದನ್ನ ನೋಡಿ ತುಂಬಾ ಸಂಕಟ ಪಡುತ್ತಿದ್ದ. ಇವತ್ತು ನಾವು ದುಃಖ ಸಹಿಸಿಕೊಳ್ಳಲಾಗವೆಂದರೆ ಅದಕ್ಕೆ ನೀವು ಅಭಿಮಾನಿಗಳು ಕಾರಣ. ಅಪ್ಪು ನಾವು ಸೇರಿದಾಗ ಹಾಡು ಆಡುತ್ತಿದ್ವು. ಅವನಿಗೆ ಒಂದು ಹಿಂದಿ ಹಾಡು ಇಷ್ಟ, ಅದನ್ನ ಅಪ್ಪುವಿಗಾಗಿ ಆಡ್ತೇನೆ ಎಂದ ಶಿವಣ್ಣ ಮೇ ಶಾಯದ್ ತೋ ನಹಿ ಹಾಡನ್ನ ಆಡಿದ್ರು. ಸದ್ಯ ಇದೀಗ ತಮ್ಮನ ನೆನಪಿಗಾಗಿ ಶಿವಣ್ಣ ಅಪ್ಪು ಸಮಾಧಿಯನ್ನ ಸ್ಮಾರಕವನ್ನಾಗಿ ಮಾಡಲು ಮುಂದಾಗಿದ್ದಾರೆ. ಹೌದು, ಸ್ಮಾರಕದ ಸುತ್ತಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಬಾಲ್ಯದ ಫೋಟೋದಿಂದ ಹಿಡಿದು ಇಲ್ಲಿಯ ತನಕ ಫೋಟೋದವರೆಗೂ ಇರಿಸಿ ಪುನೀತ್ ಅವರ ನೆನಪನ್ನು ಸದಾ ಉಳಿಯುವಂತ ಪ್ರಯತ್ನ ಮಾಡಿದ್ದಾರೆ ಶಿವಣ್ಣ ಅವರದು. ಏನೋ ಪುನೀತ್ ರಾಜ್ಕುಮಾರ್ ಅಗಲಿದ ನೋವನ್ನು ಶಿವರಾಜ್ಕುಮಾರ್ ಕೈಯಲ್ಲಿ ಇಂದಿಗೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದುದರಿಂದ ಪ್ರತಿನಿತ್ಯ ಕೂಡ ಅಪ್ಪು ಫೋಟೋ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಿದ್ದಾರೆ. ತಂದೆ ವರನಟ ಡಾ ರಾಜ್ಕುಮಾರ್ ಅವರ ಸ್ಮಾರಕದಂತೆ ಪುನೀತ್ ಅವರ ಸ್ಮಾರಕವನ್ನು ಕೂಡ ಬಹಳ ವಿಶೇಷವಾಗಿ ಕಟ್ಟಿಸಲು ತಯಾರಿ ನಡೆಸಿದ್ದಾರಂತೆ ಶಿವಣ್ಣ. ಅಪ್ಪು ಅವರಿಗಾಗಿ ಶಿವಣ್ಣ ಸ್ಮಾರಕ ಮಾಡಲು ಹೊರಟಿರುವುದು ಅಭಿಮಾನಿಗೆ ಬಹಳನೇ ಸಂತೋಷ ಕೊಟ್ಟಿದೆ ಎನ್ನಬಹುದು. ಇನ್ನು ಕನ್ನಡ ಅರಸು ಸ್ಯಾಂಡಲ್ವುಡ್ ರಾಜ್ಕುಮಾರ ಇಹೋಲೋಕ ತ್ಯಜಿಸಿ ಒಂದು ತಿಂಗಳ ಕಳೆದಿದ್ದು ಹೃದಯ ಸ್ತಂಭನದಿಂದ ಚಿರನಿದ್ರೆಗೆ ಜಾರಿದ ಯುವರತ್ನ ಅಪ್ಪು ಎಲ್ಲೂ ಹೋಗಿಲ್ಲ, ನಮ್ಮೊಟ್ಟಿಗೆ ಇದ್ದಾರೆಂಬ ಭಾವನೆ ಅಭಿಮಾನಿಗಳಲ್ಲಿದೆ. ಹೀಗಾಗಿ ಪುನೀತ್ ರಾಜ್ಕುಮಾರ್ ನೆನಪು ಸದಾ ಉಳಿಯಲಿ ಎಂದು ಅವರ ಅಭಿಮಾನಿಗಳು ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದು ದಿವಂಗತ ಪುನೀತ್ ರಾಜ್ಕುಮಾರ್ ಪುತ್ಥಳಿ ನಿರ್ಮಾಣಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ಈ ಕೂಡಲೇ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.